ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ಆರ್ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ನಮ್ಮ ಇನ್ಸ್ಟಾಗ್ರಾಮ್ ಬಯೋವನ್ನು ಸ್ಟೈಲಿಶ್ ಆಗಿ ಅಟ್ರಾಕ್ಟಿವ್ ಆಗಿ ಮಾಡೋದೆಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊಳೆ ತನಕ ನೋಡಿ. ನೋಡ್ಬೋದು ನೀವು ಇಲ್ಲಿ, ನೀವೇನಾದರೂ ಇದೇ ಥರ ಇನ್ಸ್ಟಾಗ್ರಾಮ್ ಬಯೋವನ್ನು ಸೆಟ್ ಮಾಡಿಕೊಳ್ಬೇಕು ಅಂತಿದ್ದರೆ ಪ್ಲೀಸ್ ವಿಡಿಯೋನ ಪೂರ್ತಿ ನೋಡಿ. ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಮೇನ್ ಆಗಿ ಮುಖ್ಯವಾಗಿ ಕಾಣುವುದು ಬಯೋ. ಬಯೋ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಪ್ರೊಫೈಲ್ಗೆ ಒಂದು ಲುಕ್ ಹಾಗೂ ನೋಡೋರಿಗೆ ಒಂದು ಖುಷಿ. ಹಾಗೆ ನೀವು ಕೂಡ ಇದೇ ರೀತಿಯಾಗಿ ಬಯೋವನ್ನು ಸೆಟ್ ಮಾಡಿ ಬನ್ನಿ, ವಿಡಿಯೋ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವೀಗ ನಿಮಗೆ ಇದೇ ರೀತಿ ಬಯೋ ಬೇಕಂತಿದ್ದರೆ ನೀವು ಡೈರೆಕ್ಟಾಗಿ ನಿಮ್ಮ ಗೂಗಲ್ ಅಥವಾ ಗೂಗಲ್ ಕ್ರೋಮ್ಗೆ ಹೋಗಬೇಕು. ನೋಡಿ, ಈಗ ನಾನು ಗೂಗಲ್ಗೆ ಹೋಗಿ ನೋಡಿ ಇನ್ಸ್ಟಾಗ್ರಾಮ್ VIP ಬಯೋ ಅಂತ ಟೈಪ್ ಮಾಡಬೇಕು. ನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ನೋಡಿ. ನೀವು ಇದರಲ್ಲಿ ಯಾವ್ದು ಬೇಕಾದ್ರೂ ಕ್ಲಿಕ್ ಮಾಡ್ಬೋದು. ನಾನು ಕೆಳಗಡೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ, ಕೆಳಗಡೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ಬೋದು ನೀವಿಲ್ಲಿ ನೋಡಿ, ಡಿಫ್ರೆಂಟಾಗಿ ಸ್ಟೈಲಿಶ್ ಆಗಿ ಸಾಕಷ್ಟು ಇನ್ಸ್ಟಾಗ್ರಾಮ್ ಬಯೋಗಳಿವೆ. ಇದರಲ್ಲಿ ನೀವು ಯಾವುದನ್ನು ಸೆಟ್ ಮಾಡಿಕೊಳ್ಬೇಕು ಅಂದರೆ ಕಾಪಿ ಮಾಡಿಕೊಳ್ಬೇಕು. ಅದು ಹೇಗೆ ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ. ನನಗೆಲ್ಲಿ ನೋಡಿ, ನಾನು ಯಾವುದಾದ್ರೂ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಿದ್ದೀನಿ ನಿಮ್ಗೆ ಕಾಣಿಸ್ಲಿಕ್ಕೆ. ಇದು ಇಷ್ಟ ಅಂತಲ್ಲ ನೋಡಿ, ನಾನು ಈಗ ಇದನ್ನು ಸೆಲೆಕ್ಟ್ ಮಾಡ್ತೀನಿ ನೋಡಿ. ಕಾಪಿ ಮಾಡೋದು ಹೇಗಂದರೆ ನೀವು ಲಾಂಗ್ ಪ್ರೆಸ್ ಮಾಡಬೇಕು. ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ನೋಡ್ಬೋದು ಈ ರೀತಿ ಒಂದು ಬರುತ್ತೆ. ರೈಟ್ ಸೈಡ್ ಹಾಗೆ ಡ್ರ್ಯಾಗ್ ಮಾಡಬೇಕು ನೀವು ಮೇಲ್ಗಡೆ ಎಷ್ಟು ಬೇಕು ಅಷ್ಟು ಡ್ರ್ಯಾಗ್ ಮಾಡಬೇಕು. ನಂತರ ಕೆಳಗಡೆನೂ ಕೂಡ ಎಷ್ಟು ಬೇಕು ಅಷ್ಟು ಡ್ರ್ಯಾಗ್ ಮಾಡಬೇಕು. ನಂತರ ಮೇಲ್ಗಡೆ ಕಾಪಿ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು ನೋಡಿ. ವಿಡಿಯೋ ಇಷ್ಟಕ್ಕೆ ಮುಗೀತು ಅಂತ ನೀವು ಸ್ಕಿಪ್ ಮಾಡಬೇಡಿ ನೋಡಿ, ಇನ್ನೂ ಇದೆ. ನಂತರ ಬ್ಯಾಕ್ ಬಂದು ನೀವು ಮತ್ತೊಮ್ಮೆ ಟ್ಯಾಗ್ ಮಾಡಬೇಕಾಗುತ್ತೆ ಗೂಗಲಲ್ಲಿ ನೋಡಿ, ಸ್ಟೈಲಿಶ್ ಪಾಯಿಂಟ್ ಅಂತ. ನಂತರ ನೋಡ್ಬೋದು ನೀವಿಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಅಲ್ಲಿ ಬರೋ ಫಸ್ಟ್ ಸ್ಟೈಲಿಶ್ ಟೆಕ್ಸ್ಟ್ ಜನರೇಟರ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನೋಡ್ಬೋದು ನೀವು ನಾರ್ಮಲ್ ಟೆಕ್ಸ್ಟ್ ಗೋಸಿಯರ್ ಅಂತ, ಅಲ್ಲಿ ನೀವು ಹೋಗ್ಬಿಟ್ಟು ನೀವು ಮೊದಲಿಗೆ ಕಾಪಿ ಮಾಡ್ಕೊಂಡಿದ್ದು ನೀವಿಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ನೀವಲ್ಲಿ ಯಾವುದು ನಿಮಗೆ ಇಷ್ಟ ಆದ ನೀವು ಕಾಪಿ ಮಾಡಿದ್ದೀರೋ ಅದನ್ನು ನೀವಿಲ್ಲಿ ಪೇಸ್ಟ್ ಮಾಡಿ ನೋಡ್ಬೋದು. ಕೆಳಗಡೆ ನಿಮಗೆ ಹಲವಾರು ಸ್ಟೈಲಲ್ಲಿ ನೋಡಿ, ಹಲವಾರು ಪಾಯಿಂಟ್ಸಲ್ಲಿ ಸ್ಟೈಲಲ್ಲಿ ನಿಮಗೆ ಕಾಣಿಸುತ್ತೆ. ಇದರಲ್ಲಿ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಆದರೆ ನೀವಿಲ್ಲಿ ಪೇಸ್ಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಏನು ಚೇಂಜಸ್ ಬೇಕು ಇದರಲ್ಲೇ ಮಾಡಬೇಕು. ಮೇಲ್ಗಡೆ ನೀವು ಪೇಸ್ಟ್ ಮಾಡಿದ್ರೆ, ನಾನು ಇಲ್ಲಿ ಸ್ಯಾಂಪಲ್ಗಾಗಿ ನನ್ನ ಹೆಸರು ಹಾಕ್ಕೊಳ್ತಿದ್ದೀನಿ. ನೀವು ಏನು ಬೇಕಾದರೂ ಚೇಂಜಸ್ ನೀವು ಏನು ಬೇಕಾದರೂ ಮಾಡ್ಕೊಳ್ಬೋದು ನಿಮ್ಗೆ ಇಷ್ಟ ಬಂದದ್ದು ನೋಡಿ. ನೋಡಿ, ನಂತರ ಕೆಳಗಡೆ ಈ ರೀತಿ ಬರುತ್ತೆ. ಇದರಲ್ಲಿ ನೀವು ನಿಮಗೆ ಇಷ್ಟವಾದ ಫಾಂಟ್ ಸ್ಟೈಲ್ ಮೇಲೆ ಕಾಪಿ ಮಾಡ್ಕೊಬೇಕು ಇನ್ನೊಮ್ಮೆ. ಆದರೆ ನಾನು ನಿಮಗೆ ಇಲ್ಲಿ ಕಾಣಿಸ್ಲಿಕ್ಕೆ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ತಿದ್ದೇನೆ. ನೋಡ್ಬೋದು ಕಾಪಿ ಆಗಿದೆ. ಈಗ ನಾವು ನೆಕ್ಸ್ಟ್ ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ ಹೋಗ್ಬಿಟ್ಟು ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಬಯೋಗೆ ಹೋಗಿ ನೋಡ್ಬೋದು. ನಾನು ಇಲ್ಲಿ ಅಲ್ಲಿ ಕಾಪಿ ಮಾಡೋದು ಸೆಕೆಂಡ್ ಕಾಪಿ ಮಾಡೋದು ಇಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ. ನೋಡ್ಬೋದು ನೀವು ಅದರಲ್ಲಿರೋ ಎಲ್ಲದೂ ಇಲ್ಲಿ ಪೇಸ್ಟ್ ಆಗಿದೆ. ಆದರೆ ನೀವು ನಿಮ್ಗೆ ಇಷ್ಟವಾದಷ್ಟು ನೀವು ಸೆಲೆಕ್ಟ್ ಮಾಡಿ ಪೇಸ್ಟ್ ಮಾಡಬೇಕು. ನಾನು ನಿಮ್ಗೆ ಕಾಣಿಸ್ಲಿಕ್ಕೆ ಈ ರೀತಿ ಮಾಡಿದ್ದೇನೆ. ಇನ್ಸ್ಟಾ ಬಯೋದಲ್ಲಿ ಓನ್ಲಿ 150 ಕ್ಯಾರೆಕ್ಟರ್ಸ್ ಅಷ್ಟೇ ಹಾಕಬೇಕು, ಅದಕ್ಕಿಂತ ಹೆಚ್ಚು ಹಾಕಲಿಕ್ಕಾಗಲ್ಲ. ಹಾಗಾಗಿ ನಾನು ನನಗೆ ಇಷ್ಟವಾದನ್ನು ಅಷ್ಟೇ ಸೆಲೆಕ್ಟ್ ಮಾಡಿ ಬಾಕಿದ್ದನ್ನು ಕಟ್ ಮಾಡ್ತೇನೆ ಇದರಲ್ಲಿ ನೋಡಿ. ನೀವು ಬೇಕಾದರೆ ಅಲ್ಲೇ ಡೈರೆಕ್ಟಾಗಿ ನಿಮ್ಗೆ ಬೇಕಾದಷ್ಟೇ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದರೆ ಆರಾಮಾಗುತ್ತೆ. ನೀವು ಹಾಗೆ ಮಾಡಿ ನೋಡಿ. ನಾನು ಇಲ್ಲಿ ಕಟ್ ಮಾಡಿದ್ದೇನೆ, ಈಗ ಸೇವ್ ಮಾಡ್ತಿದ್ದೇನೆ. ನೋಡ್ಬೋದು ನೀವಿಲ್ಲಿ ಈ ರೀತಿ ಒಂದು ಇನ್ಸ್ಟಾ ಬಯೋ ಹಾಕೋದ್ರಿಂದ ನಿಮ್ಮ ಫಾಲೋವರ್ಸ್ ಕೂಡ ಜಾಸ್ತಿ ಬರ್ತಾರೆ, ಹಾಗೆ ನೋಡೋರಿಗೂ ಒಂದು ಖುಷಿ ಕೊಡುತ್ತೆ ಸ್ಟೈಲಿಶ್ ಆಗಿ. ಈ ಬಯೋ ಅಷ್ಟೇ ಏನು ಚೆನ್ನಾಗಿಲ್ಲ, ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಹಾಕಿದ್ದೀನಿ. ನೀವು ನಿಮಗೆ ಇಷ್ಟವಾದದ್ದು ಸ್ಟೈಲಿಶ್ ಆಗಿ ಹಾಕ್ಕೊಳ್ಬೋದು. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ. ಟ್ಯಾಂಕ್.